ಇಷ್ಟು ಜನ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ, ಕೋಟಿ ಕೋಟಿ ನಿಮಗೆ ಓಟ್ಗಳು ಬಂದಿದ್ದಾವೆ, 3 ಕೋಟಿ 3.5 ಕೋಟಿ ರೆಕಾರ್ಡ್ ಓಟ್ಗಳು ಬಂದಿದ್ದಾವೆ. ಸೊ ಇಷ್ಟು ಪ್ರೀತಿ ಕೊಟ್ಟಂತ ಜನರಿಗೆ ಈ ಈ ಜರ್ನಿಯಲ್ಲಿ ನಿಮ್ಮನ್ನ ತುಂಬಾ ಮುದ್ದಾಗಿ ಚೆನ್ನಾಗಿ ಮನೆಯಲ್ಲಿ ನಡೆಸ್ಕೊಂಡಂತ ಬಿಗ್ ಬಾಸ್ ಸದಸ್ಯರಿಗೆ ಏನ್ ಹೇಳ್ತಾರೆ? ಸರ್, ನಾನು ಇವತ್ತಿಗೆ ನಾನು ಇಲ್ಲಿ ಬಂದು ಟ್ರೋಫಿ ಇಟ್ಕೊಂಡಿರೋದಕ್ಕೆ ಆ ಬಿಗ್ ಬಾಸ್ ಟೀಮೇ ಕಾರಣ. ಬಿಗ್ ಬಾಸ್ ಟೀಮ್ ಬಗ್ಗೆ ಕೇಳ್ತಾ ಇದ್ರೆ ಅಥವಾ ಮನೆ ಒಳಗಡೆ ಇರೋ ಸದಸ್ಯರಿಗೆ ಎರಡು ಹೇಳಿ. ನಿಮ್ಮ ಬಿಗ್ ಬಾಸ್ ಬಗ್ಗೆ ಮಾತಾಡಿದಿರಿ? ಸದಸ್ಯರ ಬಗ್ಗೆ ನಾನು ಸುಮಾರು ಮಾತಾಡಿದ್ದೀನಿ. ಅವ್ರ ಟೆಕ್ನಿಷಿಯನ್ಸ್ ಬಗ್ಗೆ, ಬಿಗ್ ಬಾಸ್ ಟೀಮ್ ಬಗ್ಗೆ, ಕಲರ್ಸ್ ಕನ್ನಡ ಬಗ್ಗೆ ನಾನು ಮಾತಾಡಲೇಬೇಕು. ಸರ್, ನಾನು ಇವತ್ತಿಗೆ ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಅವರೇ ಕಾರಣ. ಸರ್, ಕೊನೆ ನಿಮಿಷದಲ್ಲಾದರೂ ನಾನು ನೆಗೆಟಿವ್ ಆಗಿ ಹೇಳಕ್ ಹೋಗಲ್ಲ, ಕೊನೆ ನಿಮಿಷದಲ್ಲಿ ನಾನು ಕರೆದು ಬಿಟ್ರು ಅಂತ ನಾನು ಹೇಳಕ್ ಹೋಗಲ್ಲ. ಕೊನೆ ನಿಮಿಷದಲ್ಲಾದರೂ ನನ್ನನ್ನು ನೆನೆಸ್ಕೊಂಡ್ರಲ್ಲ ಸರ್, ಅದು ಅವ್ರ ದೊಡ್ಡ ಗುಣ ಸರ್. ಸೊ ಅದನ್ನ ನಾನು ಯಾವತ್ತಿಗೂ ಕಲರ್ಸ್ ಕನ್ನಡಗೆ ಆ್ಯಂಡ್ ಬಿಗ್ ಬಾಸ್ ಟೀಮ್ಗೆ ನಾನು ಚಿರಋಣಿ ಆಗಿರ್ತೀನಿ. ಅವರು ಈ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಏನು ಅವರು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ, ಅದು ನನಗೆ ಲೈಫ್ನ ಬೇರೆಲ್ಲೋ ಕರ್ಕೊಂಡು ಹೋಗಿದೆ ಸರ್. ಅದಕ್ಕೆ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಸರ್. ಆ್ಯಂಡ್ ಸದಸ್ಯರ ಬಗ್ಗೆ, ಮನೆ ಸದಸ್ಯರ ಬಗ್ಗೆ ಸುಮಾರು ಹೇಳಿದ್ದೀನಿ. ಸದಸ್ಯರ ಬಗ್ಗೆ ನಿಮ್ಮ ಮಾತು, ನಿಮಗ್ ಪ್ರೀತಿ ಕೊಟ್ಟವ್ರ ಬಗ್ಗೆ ಏನ್ ಹೇಳ್ತಾರೆ ಕಾರ್ತಿಕ್? ಮನೆಯಲ್ಲಿ ಪ್ರೀತಿ ಕೊಟ್ಟವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್, ಅಂಡ್ ನನ್ ಬಗ್ಗೆ ಮಾತಾಡ್ದವ್ರಿಗೂ ತುಂಬಾ ಥ್ಯಾಂಕ್ಸ್, ನನ್ಗೆ ತುಳಿಯೋಕೆ ಟ್ರಿಗರ್ ಮಾಡಿದವ್ರಿಗೂ ತುಂಬಾ ಥ್ಯಾಂಕ್ಸ್, ನಂಗೆ ತುಳಿಯೋಕೆ ಪ್ರಯತ್ನ ಪಟ್ಟವ್ರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂತಂದ್ರೆ ನೀವು ಅದ್ರಲ್ಲಿ ಮಾಡಿಲ್ಲ ಅಂದಿದ್ರೆ ನಾನೇನು ಅಂತ ಜನಗಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಕೊನೆಗೆ ನಾನು ಎವಿಕ್ಷನ್ ಆಗ್ಬೇಕಾದ್ರೂ ಕಾರ್ತಿಕ್ 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 ಹೋಗ್ಲಿ ಕಾರ್ತಿಕ್ ಹೋಗ್ಲಿ ಅಂತ ಯಾರು ಹೋಗ್ಬೇಕು ಅಂತ ಕೇಳಿದ್ರೆ ಕಾರ್ತಿಕ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಸರ್, ನನ್ನ ಎಷ್ಟು ತುಳಿಯೋಕೆ ಪ್ರಯತ್ನ ಪಡ್ತಾರೋ ಸರ್ ಅಷ್ಟು ಮೇಲ್ ಬರ್ತೀನಿ ಸರ್. ದಟ್ ಈಸ್ ಕಾರ್ತಿಕ್, ಮೇಲ್ ಬಂದಿದ್ದೀನಿ ಸರ್ ಇವಾಗ. ಇದನ್ನ ನಾನೇನು ಬಹಳ ಗರ್ವ ಅಥವಾ ಅಹಂಕಾರದಿಂದ ಹೇಳ್ತಿಲ್ಲ, ನನ್ನ ಅಚೀವ್ಮೆಂಟ್ ಸರ್. ಆ್ಯಂಡ್ ಅಚೀವ್ಮೆಂಟ್ಗೆ ಕಾರಣಕರ್ತರು ಸರ್ ಜನರು. ಜನರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸಕ್ಸಸ್ ಯಾವತ್ತಿಗೂ ತಲೆಗೇರಬಾರ್ದು ಅಂತ ನಾನು ಆ ದೇವರಲ್ಲಿ ಯಾವಾಗಲೂ ಕೇಳ್ಕೊತೀನಿ. ತಲೆಗೇರ್ದಿರೋ ಥರ ನಾನು ನಡ್ಕೋತೀನಿ ಸರ್ ಅಷ್ಟೆ. ಥ್ಯಾಂಕ್ ಯು, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇದಿಷ್ಟು ಕಾರ್ತಿಕ್ ಅವರ ಮಾತುಗಳಂದರೆ ಒಂದು 9-10 ವರ್ಷದ ಜರ್ನಿ, ಆ ಹೋರಾಟ, ಆಗ್ರೂ ಬದುಕಲೇಬೇಕು ಗುರು, ತಿಂದರೆ ಪ್ರೊಡಕ್ಷನಲ್ಲಿ ಇಡ್ಲಿ ವಡೆ ತಿಂದೇ ಬದುಕಬೇಕು, ಕಲಾವಿದನಾಗೆ ಬದುಕಬೇಕು ಅಂತ ಫಿಕ್ಸ್ ಆಗಿರುವಂಥ ಪ್ರತಿಯೊಬ್ಬರಲ್ಲೂ ಈ ಥರದೊಂದು ಯೋಚನೆ ಇರುತ್ತೆ. ಆದರೆ ಕೆಲವರು ಮಾತ್ರ ಅದನ್ನು ಹಟ್ಟಕ್ಕೆ ಬಿದ್ದು ಸಾಧಿಸ್ತಾರೆ. ಸೊ ಆ ಪಟ್ಟಿಲಿ ಇವತ್ತು ಕಾರ್ತಿಕ್ ಅವ್ರು ನಿಂತಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಬಂದಿದೆ, ಇಷ್ಟು ದಿನ ಸಿಗ್ತಾ ಇದ್ದಿದ್ದ ಪ್ರೀತಿಗಿನ್ನ ಈಗ ಡಬಲ್ ಪ್ರೀತಿ ಕಾರ್ತಿಕ್ ಅವ್ರ ಪಾಲಾಗಿದೆ. ಸೊ ಇದು ಅವ್ರಿಗೆ ಒಳ್ಳೆ ಯಶಸ್ಸು ಕೊಡಲಿ, ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ವಿಶ್ ಮಾಡ್ತೀನಿ. ಸೊ ಇಷ್ಟೆಲ್ಲ ನಡೆದಿದ್ದು ನಮ್ಮ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.